ಮತ್ತೊಮ್ಮೆ ಆತ್ಮಸಂಜೀವಿನಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನೀವು ನೋಡಿದ್ರಿ, ರಂಗನಾಥ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ರು, ಅವರಿಗೆ ಆತ್ಮಚಿಕಿತ್ಸೆ ಕೂಡ ಆಯಿತು. ಆತ್ಮಚಿಕಿತ್ಸೆಯ ಮುಂಚೆ ಅವರಿದ್ದಂಥ ಪರಿಸ್ಥಿತಿ ಏನು, ಆತ್ಮಚಿಕಿತ್ಸೆ ಆದಮೇಲೆ ಅವರಲ್ಲಿರತಕ್ಕಂಥ ಲವಲವಿಕೆ ಏನು, ಎಷ್ಟು ಖುಷಿಯಾಗಿದ್ದಾರೆ, ಎಷ್ಟು ಆರಾಮಾಗಿದ್ದಾರೆ. ಹಾಗೆಯೇ ಚಿಕಿತ್ಸೆಯ ಮುಂಚೆ ಹಾಗೂ ಚಿಕಿತ್ಸೆಯ ನಂತರ ಅವರ ದೇಹದಲ್ಲಿರತಕ್ಕಂಥ ಚಕ್ರಗಳ ಸ್ಥಿತಿಗತಿಗಳನ್ನು ಈಗ ಡಾಕ್ಟರ್ ಮಂಜುನಾಥ ಶಾಸ್ತ್ರಿಗಳು ನಮಗೆ ನೀಟಾಗಿ ವಿವರಿಸ್ತಾರೆ. ಡಾಕ್ಟರ್ ಹೇಳಿ. ಖಂಡಿತ. ಈಗ ಟ್ರೀಟ್ಮೆಂಟ್ ಆಗೋಕ್ಕಿಂತ ಮುಂಚೆ ಅವರ ಚಕ್ರದ ಸ್ಥಿತಿಗತಿ ಏನು ಅನ್ನೋದನ್ನು ನಾವು ಸ್ಕ್ಯಾನ್ ಮಾಡಿ ತಿಳ್ಕೊಂಡಿದ್ವಿ. ಸೊ ಫಸ್ಟು ಟ್ರೀಟ್ಮೆಂಟ್ಗಿಂತ ಮುಂಚೆ ನೋಡಿದಾಗ ಅವರ ದೇಹದಲ್ಲಿ ಮೂರು ಚಕ್ರಗಳ ಸಮಸ್ಯೆ ಕಂಡುಬಂತು. ಒಂದು ಮೂಲಾಧಾರ ಚಕ್ರ, ಇನ್ನೊಂದು ಅನಾಹತ, ಇನ್ನೊಂದು ಆಜ್ಞಾ ಚಕ್ರ. ಈ ಮೂರುಗಳಲ್ಲಿ, ಮೂರು ಚಕ್ರಗಳಲ್ಲಿ ಸಮಸ್ಯೆಗಳನ್ನು ಕಂಡುಬಂದಿತ್ತು. ಟ್ರೀಟ್ಮೆಂಟ್ ಆದ ನಂತರ ನಾವು ನೋಡಿದಾಗ ಅವ್ರ ದೇಹದಲ್ಲಿ ಐದು ಚಕ್ರಗಳ ಸಮಸ್ಯೆ ಕಂಡುಬಂದಿದೆ. ಟ್ರೀಟ್ಮೆಂಟ್ ಆದ ನಂತರ ರಿಯಲ್ ದೇಹಕ್ಕೆ ಐದು ಚಕ್ರಗಳು ಸಮಸ್ಯೆ ಉಳ್ಕೊಂಡಿದೆ ಅವ್ರ ದೇಹಕ್ಕೆ, ನಿಜವಾದ ದೇಹಕ್ಕೆ. ಈ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಮೊದಲು ಸ್ವಲ್ಪ ಜಾಸ್ತಿ ಚಕ್ರಗಳು ಚೆನ್ನಾಗಿತ್ತು, ಟ್ರೀಟ್ಮೆಂಟ್ ಆದಮೇಲೆ ಇನ್ನೂ ಚಕ್ರಗಳು ಹಾಳಾಗಿದೆಯಲ್ಲ ಅಂತ. ಅದೇನು ಅಂದರೆ, ಆತ್ಮಚಿಕಿತ್ಸೆ ಕೊಡೋಕ್ಕಿಂತ ಮುಂಚೆ ನೆಗೆಟಿವಿಟಿ, ಆ ಆತ್ಮಗಳ ಸಮಸ್ಯೆ ಏನಾಗುತ್ತೆ, ಕೆಲವೊಮ್ಮೆ ಅವು ಟ್ಯೂನ್ ಮಾಡಿರ್ತವೆ, ಇದನ್ನು ಅಬ್ಸ್ಟಕಲ್ ಮಾಡಿ, ಅಬ್ಸ್ಟಕಲ್ ಮಾಡಿ ಟ್ಯೂನ್ ಮಾಡಿ ಅದರ ಪ್ರೊಸೀಜರ್ನೇ ಚೇಂಜ್ ಮಾಡಿರ್ತವೆ, ಅವು ಅಲ್ಲಿ ಲಿಂಕಿಂಗನ್ನು ಚೇಂಜ್ ಮಾಡಿರುತ್ತೆ. ಆ ನೆಗೆಟಿವಿಟಿ, ಡಿಫ್ರೆಂಟ್ ಲಿಂಕಿಂಗ್, ಅದು ಎಲ್ಲೆಲ್ಲೆಲ್ಲ ಲೂಪಲ್ಲಿ ಇಟ್ಟಿರುತ್ತೆ, ಅದನ್ನೆಲ್ಲ ನಾವು ತೆಗೆಯೋದ್ರಿಂದ ರಿಯಲ್ ದೇಹಕ್ಕೆ ಏನಿದೆ ಅನ್ನೋದನ್ನು ಪತ್ತೆ ಹಚ್ತೀವಿ, ಅವರ ಸ್ವಂತಕ್ಕೇನೋ ವಾಪಸ್ ತರ್ತೀವಿ ನಾವು. ಆಮೇಲೆ ನಿಜವಾದ ದೇಹಕ್ಕೆ ಅಂತ ಏನು ಸಮಸ್ಯೆ ಕಂಡು ಬರುತ್ತೆ ಅದನ್ನು ಪ್ರಾಕ್ಟಿಕಲಿ ಹೇಗೆ ಸಾಲ್ವ್ ಮಾಡ್ಬೋದು. ಈ ಚಕ್ರಗಳ ಸ್ಥಿತಿಗತಿ ಇಲ್ಲಿ ಜಾಸ್ತಿ ಹಾಳಾಗಿರೋದ್ರಿಂದ ಇದನ್ನು ಈಗ ಹರಳಿನ ರೂಪದಲ್ಲಿ ಅವರ ಜಾತಕದ ಡೀಟೇಲನ್ನು ತೊಗೊಂಡು ಯಾವ್ಯಾವ ಹರಳನ್ನು ಅವರಿಗೆ ಸಜೆಸ್ಟ್ ಮಾಡೋದ್ರಿಂದ ಹೇಗೆ ಸರಿಪಡಿಸ್ಬೋದು ಅನ್ನೋದನ್ನು ನೋಡಿ ಅದನ್ನು ರಿಪೇರ್ ಮಾಡ್ಬೋದು. ಓಕೆ ಗುರುಜಿ, ಸೊ ಒಂದು ಸೂಕ್ಷ್ಮವಾದ ವಿಚಾರ ಅದು, ಖಂಡಿತವಾಗ್ಲೂ ಆ ಡೌಟು ನನಗೂ ಇತ್ತು, ಅವ್ರಿಗೂ ಇತ್ತು, ಈಗ ಕ್ಲಿಯರ್ ಆಗಿದೆ. ಹಾಗೆಯೇ ಇನ್ನೊಂದು ಲೆಟ್ರ್ ಬಂದಿದೆ. ಸೊ ಯಥಾಪ್ರಕಾರ ಸಾಕಷ್ಟು ಲೆಟ್ರು, ಅದರಲ್ಲಿ ಒಂದು ಲೆಟ್ರನ್ನ ಓದುವಂಥ ಸಮಯ. ಮಂಜುನಾಥ ಶಾಸ್ತ್ರಿಗಳಿಗೆ ನಮಸ್ಕಾರ. ನನ್ನ ಹೆಸರು ವನಜಮ್ಮ. ನನಗೆ 42 ವರ್ಷ ವಯಸ್ಸಾಗಿದ್ದು ನಾನು ಮೈಸೂರಿನಲ್ಲಿ ವಾಸವಾಗಿದ್ದೇನೆ. ನನಗೆ ಸುಮಾರು 1 ವರ್ಷದಿಂದ ವಿಪರೀತವಾದ ಹೊಟ್ಟೆ ನೋವು. ಊಟ ಮಾಡಲು ಹೋದರೆ ತಿನ್ನೋದಕ್ಕೆ ಆಗಲ್ಲ, ವಾಕರಿಕೆ ಬರುತ್ತೆ. ಹೇಗೋ ಕಷ್ಟಪಟ್ಟುಕೊಂಡು ಅಕಸ್ಮಾತ್ ಊಟ ಮಾಡಿದ್ರೂ ಸಹ ಹೊಟ್ಟೆ ನೋವು ತಡೆಯೋದಕ್ಕೆ ಆಗೋದಿಲ್ಲ. ಇದಕ್ಕೆ ಏನಾದರೂ ದಾರಿ ತೋರಿಸಿ ದಯವಿಟ್ಟು ಅಂತ ಕೇಳ್ತಾ ಇದ್ದಾರೆ. ಖಂಡಿತ. ಸೊ ವನಜಮ್ಮ ಅವ್ರ ಸಮಸ್ಯೆ ಬಹಳಷ್ಟು ಜನಕ್ಕಿದೆ. ಈ ಹೊಟ್ಟೆ ನೋವು ಅಂತ ತುಂಬ ಜನ ಬರ್ತಾರೆ, ಅವ್ರಿಗೇನಾಗುತ್ತೆ, ಮೆಡಿಕಲ್ ಎಲ್ಲ ಮಾಡಿರ್ತಾರೆ, ಎಂಡೋಸ್ಕೋಪಿ ಮಾಡಿರ್ತಾರೆ, ಎಲ್ಲ ಸ್ಕ್ಯಾನಿಂಗ್ ಮಾಡಿಸಿರ್ತಾರೆ, ಏನು ಮಾಡಿದ್ರು ಎಲ್ಲ ಮಾಡಿಸಿರ್ತಾರೆ, ಒಳಗಡೆ ಎಲ್ಲ ನೀಟಾಗಿ ಇರುತ್ತೆ, ಏನು ಸಮಸ್ಯೆ ಕಾಣಲ್ಲ. ಡಾಕ್ಟರ್ ಏನಿಲ್ಲಮ್ಮ ನಾವೇನು ಮಾಡಲಿ ಅಂತಿರ್ತಾರೆ, ಅದನ್ನೇ ಅವರು ಪಾಪ ಹೇಳ್ತಾ ಇರೋದು. ಬಟ್ ಈ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಕಂಡು ಬಂದಿರೋದು ಏನು ಅಂದರೆ, ಕೆಲವೊಬ್ಬರು ಮದ್ದು ಅಂತ ಹಾಕ್ತಾರೆ, ಹೊಟ್ಟೆಗೆ ಮದ್ದು ಅಂತ ಹಾಕಿದಾಗ ಅಂತ ಅದು ಕಲ್ಲು ಕೂತಂಗೆ ಕೂತ್ಬಿಡುತ್ತೆ ಎಷ್ಟೋ ಜನಕ್ಕೆ. ಆ ತಿಂದು ಅನ್ನ ಮೈ ಹತ್ತೋದಿಲ್ಲ, ಜೀರ್ಣಕ್ರಿಯೆ ಆಗೋದಿಲ್ಲ, ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ವರ್ಕ್ ಮಾಡೋದಿಲ್ಲ, ಅನಿಸೋದಿಲ್ಲ, ಕೆಲವೊಮ್ಮೆ ಮೋಷನ್ ಕ್ಲಿಯರೆನ್ಸ್ ಆಗೋದಿಲ್ಲ. ಹೀಗಾಗಿ ಹೊಟ್ಟೆಯಲ್ಲಿ ಒಂಥರ ಗ್ಯಾಸ್ ಜಾಸ್ತಿ ಫಾರ್ಮ್ ಆಗ್ಲಿಕ್ಕೆ ಶುರು ಆಗುತ್ತೆ, ಹೊಟ್ಟೆ ಕಚ್ಚಿ ಹಿಡಿಯೋಕ್ಕೆ ಶುರುವಾಗಿ ಹೊಟ್ಟೆ ನೋವು ಶುರುವಾಗಿ ಹೋಗ್ಬಿಡುತ್ತೆ. ಸೊ ಆತ್ಮಚಿಕಿತ್ಸೆಯಲ್ಲಿ ನಾವು ನೋಡಿ, ಇದು ಮದ್ದಿನ ಸಮಸ್ಯೆಗಳೆಲ್ಲ ಕಂಡು ಬಂದಾಗ ಅದನ್ನು ನಾವು ಕ್ಲಿಯರ್ ಮಾಡ್ತಾ ಹೋದರೆ ಅವರಿಗೆ ಹೊಟ್ಟೆನೂ ಸ್ವಲ್ಪ ಸಾಫ್ಟ್ ಆಗುತ್ತೆ, ತಿಂದು ಅನ್ನ ಮೈ ಹತ್ತಲಿಕ್ಕೆ ಶುರು ಆಗುತ್ತೆ, ಜೀರ್ಣಕ್ರಿಯೆ ವರ್ಕ್ ಆಗ್ಲಿಕ್ಕೆ ಶುರು ಆಗುತ್ತೆ, ಮೋಷನ್ ಪಾಸ್ ಆಗ್ಲಿಕ್ಕೆ ಶುರು ಆಗುತ್ತೆ, ದೇಹದಲ್ಲಿ ಎನರ್ಜಿ ರೈಸ್ ಆಗೋದು ಗೊತ್ತಾಗುತ್ತೆ, ನಿಧಾನವಾಗಿ ಹೊಟ್ಟೆ ನೋವು ಕೂಡ ಕಡಿಮೆ ಆಗುತ್ತೆ. ಸೊ ದೇಹಕ್ಕೆ ಅಂತ ಸಣ್ಣ ಪುಟ್ಟ ಏನಾರು ಇದ್ದರೆ ಕೊನೆಗೆ ಅದನ್ನು ಮೆಡಿಕಲಿ ತೋರಿಸ್ಕೋಬೋದು. ಬಟ್ ಮುಖ್ಯವಾಗಿ ಈ ಸಮಸ್ಯೆಯಿಂದ ನಾವು ಹೊರಗಡೆ ತಂದುಕೊಟ್ರೆ ಮಾತ್ರ ಅಲ್ಲಿ ಮೆಡಿಸಿನ್ ವರ್ಕ್ ಆಗುತ್ತೆ, ಇಲ್ಲಾಂದರೆ ಮೆಡಿಸಿನ್ ವರ್ಕ್ ಆಗೋದಿಲ್ಲ. ಸೊ ಹೀಗಾಗಿ ಇವರಿಗೆ ವನಜಮ್ಮ ಅವರಿಗೆ ಇದೇ ಸಮಸ್ಯೆ ಇರಬಹುದು ಹೆಚ್ಚಾಗಿ, ಯಾಕಂದರೆ ಮೆಡಿಕಲಲ್ಲಿ ಆಗೋಗಿರೋದ್ರಿಂದ. ಸಾಧ್ಯ ಆದರೆ ಅವ್ರು ನಮ್ಮಲ್ಲಿಗೆ ಬರಲಿ, ಬರಲಿಕ್ಕಾಗಲಿಲ್ಲ ಅಂದರೆ ಅವ್ರ ಭಾವಚಿತ್ರ ಫೋಟೋನ ಕಳಿಸಿದ್ರೆ ಅವ್ರ ಆತ್ಮವನ್ನು ಬೇರೆ ಒಬ್ಬ ವ್ಯಕ್ತಿ ಮೇಲೆ ವರ್ಗಾವಣೆ ಮಾಡಿ ಅವ್ರ ಮೂಲ ಏನು ಅಂತ ಕರಾರುವಕ್ಕಾಗಿ ನಾವು ಪತ್ತೆ ಹಚ್ಚಿ ಅದನ್ನು ಖಂಡಿತವಾಗಿ ಅದನ್ನು ಸಾಲ್ವ್ ಮಾಡಿ ಕೊಡಬಹುದು. ವನಜಮ್ಮ ಅವರೇ, ಸಿಂಪಲ್ ಥಿಂಗ್ ಏನಂತಂದರೆ, ಅಕಸ್ಮಾತ್ ನೀವು ಆತ್ಮಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳದೆ ಹೋದರೆ ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರೂ ವ್ಯರ್ಥ. ಸೊ ಅದನ್ನು ಮಾಡಿಸ್ಕೊಂಡ್ರೆ ಅದಾದಮೇಲೆ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಬೆಸ್ಟ್ ಅಂತ ಡಾಕ್ಟರ್ ನೀಟಾಗಿ ಹೇಳಿದ್ದಾರೆ. ಓಕೆ ಗುರುಜಿ, ಮತ್ತೊಂದು ಇಮೇಲ್ ಬಂದಿದೆ. ಕನಕವೇಣಿ, ಸೊ ಕೊರಟಗೆರೆಯಿಂದ ನಮಗೆ ಇಮೇಲ್ ಮಾಡಿದ್ದಾರೆ. ಸೊ ಗುರುಜಿ, ಗ್ಯಾಸ್ಟ್ರಿಕ್ಗೆ ಪರಿಹಾರ ಸಿಗಬಹುದಾ? ಎಷ್ಟು ಮೆಡಿಸಿನ್ ತೊಗೊಂಡ್ರೂ ಏನು ಪ್ರಯೋಜನ ಆಗ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಸೇಮ್ ಇದೆ. ಹೌದು, ಅವರು ಕೂಡ ಸೇಮಕ್ಕೆ ಹೇಳ್ತಿದ್ದಾರೆ. ಅದೇ ನಾನು ಹೇಳಿದ ಹಾಗೇನೆ, ಮದ್ದಿನ ಸಮಸ್ಯೆಗಳು ದೇಹದಲ್ಲಿ ಇದ್ದಾಗ ಅವ್ರಿಗೆ ಜೀರ್ಣಕ್ರಿಯೆ ವರ್ಕ್ ಆಗದೇ ಇರೋವಾಗಲ ಅದೇ ಕಾರಣದಿಂದ ನಾನು ಗ್ಯಾಸ್ ಉತ್ಪತ್ತಿ ಆಗೋದು. ಸಿ ಒಂದ್ಸರಿ ಗ್ಯಾಸ್ ರೈಸ್ ಆಗ್ಲಿಕ್ಕೆ ಶುರು ಆಯಿತು ಅಂದರೆ ಏನೆಲ್ಲ ಸಮಸ್ಯೆಗಳು ಶುರು ಆಗುತ್ತೆ. ಒಂದು ಹೊಟ್ಟೆ ಉಬ್ಬರಿಸುತ್ತೆ, ಇನ್ನೊಂದು ಅಲ್ಲಿ ಇಲ್ಲಿ ಹಿಡೀಲಿಕ್ಕೆ ಶುರು, ಕ್ಯಾಚ್ ಶುರು ಆಗುತ್ತೆ, ಏರ್ ಕ್ಯಾಚಸ್ ಶುರು ಆಗುತ್ತೆ. ಅದರಿಂದ ತಲೆನೋವು, ಎಷ್ಟೋ ಜನಕ್ಕೆ ನೀವು ನೋಡಿರ್ಬೋದು, ತಲೆನೋವು ಅಂತಲೇ ಇರ್ತಾರೆ. ಅವ್ರು ಬರೀ ಹೋಗಿ ತಲೆನೋವು ಮಾತ್ರ ತಗೋತಿರ್ತಾರೆ ಹೊರತು ಅದ್ರ ರೂಟ್ ಏನು ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಸೊ ರೂಟ್ ಕಾಸ್ಗೆ ನಾವು ಯಾವತ್ತೂ ಬದ್ದು ಮಾಡಬೇಕು. ಹೌದು. ಸೊ ಗ್ಯಾಸ್ ಯಾವಾಗ ರೈಸ್ ಆಗುತ್ತೆ ಅದನ್ನು ನೆತ್ತಿಗೆ ಹೊಡೆಯೋದ್ರಿಂದ ವಿಪರೀತವಾದ ಅದು ತಲೆನೋವು ಜೊತೆಯಲ್ಲಿ ಕಣ್ಣಿಗೂ ಬಂದ್ಬಿಡುತ್ತೆ, ಕಣ್ಣು ಗುಡ್ಡೆ ಎಲ್ಲ ನೋವು ಬರುತ್ತೆ, ಕೊನೆಗೆ ವಾಮಿಟಿಂಗ್ ಸೆನ್ಸೇಷನ್ ಶುರು ಆಗುತ್ತೆ, ವಾಂತಿ ಮಾಡಿದಾಗ ಒಂಚೂರು ಸಮಾಧಾನ ಆಗುತ್ತೆ. ಸೊ ಯಾಕೆ ಅಂದರೆ ಪಿತ್ತ ವಾಂತಿಯಿಂದ ಅದು ಏನು ರೈಸ್ ಆಗಿರುತ್ತೆ ಅಸಿಡಿಟಿ ಅದು ಹೊರಗೆ ಹೋಗಬೇಕು.
ಹೊರಗೋದಾಗಲೇ ಸ್ವಲ್ಪ ಕಾಮ್ ಆಗೋಕೆ ಸಾಧ್ಯ ಸೊ ಬಟ್ ಆ ಲೆವೆಲ್ಗೆ ಬರೋಷ್ಟು ಒಳಗಡೆ ಎಷ್ಟು ನೋವನ್ನು ಅನುಭವಿಸ್ಬೇಕು ಸೊ ಮುಖ್ಯವಾಗಿ ಅದರ ಮೂಲವನ್ನು ಕಂಡು ಹಿಡ್ಕೊಂಡ್ರೆ ಈ ರೀತಿ ಮದ್ದಿನ ಸಮಸ್ಯೆ ಏನೋ ಅಥವಾ ಆತ್ಮದಿಂದ ಬರ್ತಿದೆಯೋ ಜನ್ಮಾಂತರದಿಂದ ಬರ್ತಿದೆಯೋ ಅಥವಾ ಮಾಟಗದಿಂದ ಬಂದಿದೆಯೋ ಅನ್ನೋದನ್ನು ಕಂಡು ಹಿಡಿದು ಮೊದಲು ನಾವು ಆತ್ಮ ಅಂದರೆ ದೇಹಕ್ಕೆ ಇಲ್ಲದೆ ಇರೋದನ್ನು ಮೊದಲು ಸರಿಪಡಿಸಬೇಕು ಅವರ ದೇಹಕ್ಕೆ ಇಲ್ಲದೆ ಇರೋ ನೆಗೆಟಿವಿಟಿಯನ್ನು ನಾವು ತೆಗೆದ್ರೆ ಒಂದು ಪಾಸಿಟಿವಿಟಿಯನ್ನು ಕ್ರಿಯೇಟ್ ಮಾಡಿಕೊಟ್ರೆ ಆವಾಗ ಮೆಡಿಸಿನ್ಸ್ಗಳು ಸಹ ವರ್ಕ್ ಮೆಡಿಸಿನ್ ವರ್ಕ್ ಆಗುತ್ತೆ ತಿಂದ ಅನ್ನನೂ ಮೈಗೆ ಹತ್ತುತ್ತೆ ಗ್ಯಾಸ್ ಪ್ರೊಡ್ಯೂಸ್ ಆಗೋದು ಕಡಿಮೆ ಆಗುತ್ತೆ ಸೊ ಆಲ್ಮೋಸ್ಟ್ ನಿಮ್ಮ ಪ್ರಶ್ನೆನೂ ಸಹ ಸೇಮ್ ಆಯಿತು ಸೊ ಅದನ್ನೇ ಗುರುಜಿಯವರು ಹೇಳಿದ್ದು ಮೊದಲು ಮೂಲಕ್ಕೆ ಏನಿದೆ ಸೊ ಮೂಲ ತೊಂದರೆ ಏನು ಅದಕ್ಕೆ ನೀವು ಸರಿಪಡಿಸ್ಕೋಬೇಕು ಅಂದರೆ ಆತ್ಮಚಿಕಿತ್ಸೆ ಮೂಲಕ ಮಾಡಿಕೊಂಡ್ರೆ ಆಮೇಲೆ ಖಂಡಿತವಾಗ್ಲೂ ಮೆಡಿಸಿನ್ ವರ್ಕ್ ಆಗುತ್ತೆ ಅಂತ ಸೊ ಎರಡಕ್ಕೂ ಸಹ ಉತ್ತಮವಾದಂಥ ಒಂದು ಪರಿಹಾರ ಸಲಹೆಯನ್ನು ನೀಡಿದ್ದೀರ ಸೊ ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ನನ್ನ ಪರವಾಗಿ ನಿಮಗೆ ಆತ್ಮೀಯವಾದಂಥ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ನಮಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳಿಂದ ಬಳಲ್ತಾ ಇರ್ತೀವಿ ಇದಕ್ಕೆ ತಕ್ಕ ಪರಿಹಾರ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ಸಹ ಇರ್ತೀವಿ ಅಂತಹ ತಲೆ ಕೆಡಿಸ್ಕೊಂಡವ್ರಿಗೆ ಒಂದು ಉತ್ತಮವಾದಂಥ ವೇದಿಕೆ ನಮ್ಮ ಆತ್ಮ ಸಂಜೀವಿನಿ ನೀವು ನಮ್ಮ ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದರೆ ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಟಿ ವಿ ಪರದೆ ಮೇಲೆ ಇರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಕಾಲನ್ನು ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಡಾಕ್ಟರ್ ಮಂಜುನಾಥ ಶಾಸ್ತ್ರಿಗಳನ್ನು ಖುದ್ದಾಗಿ ಭೇಟಿ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಹಾಗೆಯೇ ಪ್ಲೇಸ್ಟೋರ್ಗೆ ಹೋಗಿ ನಮ್ಮ ಆತ್ಮ ಸಂಜೀವಿನಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿಯೂ ಸಹ ನೀವು ಅಪಾಯಿಂಟ್ಮೆಂಟನ್ನು ಪಡ್ಕೋಬಹುದು ಹಾಗೆಯೇ ನಮ್ಮ ಕಾರ್ಯಕ್ರಮದ ಎಲ್ಲ ವಿಷಯಗಳನ್ನು ನೀವು ತಿಳ್ಕೋಬಹುದು ಹಾಗೆಯೇ ಆತ್ಮ ಸಂಜೀವಿನಿಗೆ ಬರೋದಕ್ಕೆ ಆಗೋದಿಲ್ಲ ನಾವು ಬಹಳಷ್ಟು ದೂರ ಇದ್ದೀವಿ ಅಂತ ಅನ್ನೋರು ನಿಮ್ಮ ಭಾವಚಿತ್ರವನ್ನು ನಮ್ಮ ಅಡ್ರೆಸ್ಗೆ ಕಳಿಸಿ ಫೋನ್ ಸೆಷನ್ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬಹುದು ಇಷ್ಟೇ ಅಲ್ಲದೆ ನಿಮ್ಮ ಸಮಸ್ಯೆಗಳನ್ನು ಪತ್ರ ಹಾಗೂ ಇಮೇಲ್ ಮೂಲಕ ನಮಗೆ ಕಳುಹಿಸ್ಬೋದು ಅದನ್ನು ನಾವು ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿ ಓದ್ತೀವಿ ಅದಕ್ಕೆ ಡಾಕ್ಟರ್ ಮಂಜುನಾಥ ಶಾಸ್ತ್ರಿಗಳು ಸೂಕ್ತ ಪರಿಹಾರವನ್ನು ನೀಡ್ತಾರೆ ಅಂತ ಹೇಳ್ತಾ ಇದು ಆತ್ಮ ಸಂಜೀವಿನಿ ಪ್ರತಿಯೊಬ್ಬರ ಜೀವನದ ಸಮಸ್ಯೆಗಳಿಗೆ ಬೆಳಕನ್ನು ನೀಡ್ತಕ್ಕಂಥ ನಿತ್ಯ ಸಂಜೀವಿನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನೀವೀಗ ಲೈವ್ ಚಾಟ್ ಮಾಡಬಹುದು ಅಥವಾ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರನ್ನು ನೇರವಾಗಿ ಭೇಟಿಯಾಗಬಹುದು ಅದಕ್ಕಾಗಿ www.atmasanjeevani.com ವೆಬ್ಸೈಟ್ಗೆ ಕೂಡಲೇ ಲಾಗಿನ್ ಆಗಿ ನಮ್ಮ ವಿಳಾಸ ನಂಬರ್ 443 13ನೇ ಅಡ್ಡರಸ್ತೆ 18ನೇ ಮುಖ್ಯರಸ್ತೆ ಎಫ್ ಬ್ಲಾಕ್ MCECHS ಲೇಔಟ್ ಸಹಕಾರ ನಗರ ಬೆಂಗಳೂರು 560092 ದೂರವಾಣಿ ಸಂಖ್ಯೆಗಳು 8861999992 8861999993 93417100 93419698 ನಮ್ಮ ಇಮೇಲ್ ವಿಳಾಸ mshastri123@gmail.com